ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ರಾಶಿಯಾಧಿಪತಿ ಚಂದ್ರ ಎರಡೂವರೆ ದಿನಕ್ಕೊಮ್ಮೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಾರೆ ಈ ಕರ್ಕಾಟಕ ರಾಶಿಯವರಿಗೆ ಶಿವರಾತ್ರಿಯ ರಾಶಿ ಫಲವನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಈಗ ಬಹಳಷ್ಟು ಗುರುಬಲ ಇರತಕ್ಕಂಥ ಸಾಧ್ಯತೆ ಅದರ ಜೊತೆಗೆ ಶಿವರಾತ್ರಿಯ ಫಲ ಅಂದರಲ್ಲಿ ಆಕಸ್ಮಿಕ ಕಾರ್ಯಸಿದ್ಧಿಗಳಾಗತ್ತೆ ಅರ್ಧಂಬರ್ಧ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥ ಯೋಗ ಹಳೆಯ ಆರೋಗ್ಯ ಹಳೆಯದ ಏನೋ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ ಅದಕ್ಕೆ ಸೂಕ್ತ ಸಮಸ್ಯೆಗೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥ ಯೋಗ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ದಾನ ಧರ್ಮಾದಿಗಳಲ್ಲಿ ತೊಡಸ್ಕೊಳ್ತೀರಾ ಅದರ ಜೊತೆಗೆ ಷೇರು ಮಾರ್ಕೆಟಿಂದ ಲಾಭ ಆಗ್ತಕ್ಕಂಥ ಯೋಗ ವಿವಾಹ ಯೋಗ ತಂದೆಯೊಡನೆ ಉತ್ತಮ ಬಾಂಧವ್ಯ ಇರ್ತಕ್ಕಂಥ ಯೋಗ ಅದರ ಜೊತೆಗೆ ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಗತಿ ಇರುತ್ತೆ ಕೀರ್ತಿ ಪ್ರತಿಷ್ಠೆಗಳಿರುತ್ತೆ ತಾವು ಬರೆದಿರ್ತಕ್ಕಂಥ ಪರೀಕ್ಷೆಗಳಿಂದ ಉತ್ತಮವಾದ ಫಲ ಕರ್ಕಾಟಕ ರಾಶಿಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಲಭಿಸ್ತಕ್ಕಂಥ ಸಾಧ್ಯತೆ ಇಲ್ಲಿ ಹುಡುಗಿಯರು ಇರ್ಬೋದು ಹುಡುಗರು ಇರ್ಬೋದು ಇಬ್ಬರಿಗೂ ಸಹ ತುಂಬ ಶುಭ ಫಲ ಸಿಗ್ತಕ್ಕಂಥ ಯೋಗ ಬ್ಯಾಂಕಿಂಗ್ ನೇಮಕಾತಿ ಎಲ್ಲೋ ಒಂದು ಕಡೆ ಈ ಒಂದು ಈ ರಾಶಿಯ ಕಟಕ ರಾಶಿಯವರಿಗೆ ವಿದ್ಯಾಭ್ಯಾಸ ಮುಗಿಸಿರ್ತೀರ ನಿಮಗೆ ಬ್ಯಾಂಕಿಂಗ್ ನೇಮಕಾತಿ ಸಿಗ್ತಕ್ಕಂಥ ಸಾಧ್ಯತೆ ತುಂಬನೇ ಇರುತ್ತೆ ಸಾಲದಿಂದ ಮುಕ್ತಿಯನ್ನು ಪಡಿತೀರಾ ಮನೆ ಯೋಗ ಇರ್ತಕ್ಕಂಥ ಸಾಧ್ಯತೆ ಕಟಕ ರಾಶಿಯವರಿಗೆರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ ಸರ್ಕಾರಿ ನೌಕರರಿಗೆ ತುಂಬ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ರಾಜಕಾರಣಿಗಳಿಗೂ ಅಷ್ಟೇ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭಕ್ಕೂ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ ಈ ರಾಶಿಯವರು ಉತ್ತರದ ದಿಕ್ಕಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಿ ಹಾಗೆ ಹಳದಿ ಬಣ್ಣವನ್ನು ಹೆಚ್ಚು ಉಪಯೋಗಿಸ್ಕೊಂಡಿದ್ದಾದರೆ ಆದರೆ ತುಂಬನೇ ಒಳ್ಳೆಯದಾಗುತ್ತೆ ಎಳೆನೀರಿನ ಅಭಿಷೇಕವನ್ನು ಶಿವನಿಗೆ ಮಾಡಿಸಿ ಎಳನೀರಿನ ಅಭಿಷೇಕ ಲಿಂಗರೂಪಿಯಾದ ಶಿವನಿಗೆ ಮಾಡಿಸಿ ಸಾಕಷ್ಟು ಶುಭ ಫಲಗಳು ಬರೋ ಜೊತೆಗೆ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ ನಾವು ತುಂಬ ಅಭಿವೃದ್ಧಿ ಆಗ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಶತ್ರುಗಳು ನಮ್ಮ ಜೊತೆ ಇರ್ತಾರೆ ಅದು ನಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಎಳನೀರಿನ ಅಭಿಷೇಕವನ್ನು ಶಿವನಿಗೆ ಅಭಿಷೇಕ ಮಾಡಿಸಿದ್ದೆ ಆದರೆ ತುಂಬನೇ ಒಳ್ಳೆಯ ಫಲ ಸಿಗುತ್ತೆ ಅದರ ಜೊತೆಗೆ ಓಂ ವೀರಭದ್ರಾಯ ನಮಃ ಓಂ ವೀರಭದ್ರಾಯ ನಮಃ ಈ ಮಂತ್ರವನ್ನು ಉತ್ತರಾಭಿಮುಖವಾಗಿ ಪ್ರತಿನಿತ್ಯವೂ ಒಂಬತ್ತು ಬಾರಿ ಜಪ ಮಾಡಿಕೊಳ್ಳಿ ಅದು ಮೂರು ತಿಂಗಳ ಮಟ್ಟಿಗೆ ಮಾಡಿಕೊಂಡಿದ್ದೆ ಆದರೆ ಈ ವರ್ಷ ಎಲ್ಲ ಸಾಕಷ್ಟು ಶುಭ ಫಲಗಳು ಕೂಡ ನಿಮಗೆ ಸಿಗ್ತಕ್ಕಂಥ ಯೋಗ ಕರ್ಕಾಟಕ ರಾಶಿಯವರಿಗಿರುತ್ತೆ ಓಂ ವೀರಭದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಹಾಗೆಯೇ ಸಾಧ್ಯವಾದರೆ ಪುಷ್ಪರಾಗ ಆಗ್ಬೋದು ಮುತ್ತಾಗ್ಬೋದು ಈ ಒಂದು ಹವಳವನ್ನು ಈ ಪುಷ್ಪರಾಗ ಮುತ್ತನ್ನು ಈ ಧಾರಣೆ ಮಾಡಿಕೊಂಡಿದ್ದೆ ಆದರೆ ಇನ್ನೂ ಸಾಕಷ್ಟು ಶುಭ ಫಲಗಳು ಸಿಕ್ಕಿ ಮೈಂಡ್ ಆ್ಯಕ್ಟಿವೇಟ್ ಆಗಿ ಸಮಾಜದಲ್ಲಿ ಗುರುತರವಾದ ವ್ಯಕ್ತಿಗಳಾಗಿ ತಾವು ರೂಪುಗೊಳ್ಳೋಕ್ಕೆ ಅದು ಸಾಧ್ಯವಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ